ನಮಸ್ಕಾರ ಸ್ನೇಹಿತರೆ, ನಾನು ಶ್ರೀಹರ್ಷ ಕ್ರೇಜಿ ಮನಿ ಶ್ರೀಯಿಂದ. ಇವತ್ತು 23 ನವೆಂಬರು. ಇವತ್ತೇನಾಗುತ್ತೆ ಮಾರ್ಕೆಟಲ್ಲಿ ಅಂತ ಡೀಟೇಲ್ ಆಗಿ ಅರ್ಥ ಮಾಡ್ಕೊಳ್ಳೋಣ. ಶುಕ್ರವಾರ ಏನಾಯಿತು ಸ್ಟಾಕ್ ಮಾರ್ಕೆಟಲ್ಲಿ, ಇಂಡಿಯನ್ ಮಾರ್ಕೆಟಲ್ಲಿ ಏನಾಯಿತು, ಯು ಎಸ್ ಮಾರ್ಕೆಟಲ್ಲಿ ಏನಾಯಿತು, ಅದರ ಇಂಪ್ಯಾಕ್ಟ್ ಏನಾಗುತ್ತೆ, ಪ್ರತಿಯೊಂದ್ರ ಬಗ್ಗೆ ಡೀಟೇಲ್ ಆಗಿ ಅರ್ಥ ಮಾಡ್ಕೊಳ್ಳೋಣ. ಅದ್ರ ಪ್ರಕಾರ ಏನಾಗ್ಬೋದು ಮಾರ್ಕೆಟು, ಅದ್ರ ತಕ್ಕಂಗೆ ನೀವೇನು ಟ್ರೇಡ್ ಮಾಡಬೇಕು ಅನ್ನೋದನ್ನು ಅರ್ಥ ಮಾಡ್ಕೊಳ್ಳೋಣಂತೆ. ಸ್ನೇಹಿತರೆ, ನೀವು ಇನ್ನೂ ನನ್ನ ಯೂಟ್ಯೂಬ್ ಚಾನಲನ್ನು ಜಾಯಿನ್ ಆಗಿಲ್ಲ ಅಂದರೆ ಈ ವಿಡಿಯೋನ ಲೈಕ್ ಮಾಡಿ, ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಬಟನ್ ಹಿಟ್ ಮಾಡಿ, ನಿಮಗೆ ಪ್ರತಿಯೊಂದು ಲೇಟೆಸ್ಟ್ ಇನ್ಫಾರ್ಮೇಷನ್ ಸಿಗ್ತಾ ಹೋಗುತ್ತೆ. ಸೊ ಶುಕ್ರವಾರ ಏನಾಯಿತು ನೋಡೋಣಂತೆ. ಶುಕ್ರವಾರ ಮಾರ್ಕೆಟ್ ನಿಮಗೆ ಹೇಳ್ದಂಗೆ 12,700 to 12,730 ಒಂದು ಸಪೋರ್ಟ್ ಇದೆ, ಅದು ತೊಗೊಳೋ ಚಾನ್ಸಸ್ ಇರುತ್ತೆ ಅಂತ ಹೇಳಿದ್ದೆ. ನಿಮ್ಗೆ 12,700 to 12,900 ರೇಂಜಲ್ಲಿ ಹೋಗ್ಬೋದು ಅಂತಲೂ ಹೇಳಿದ್ದೆ. ಅದೇ ರೀತಿಯಾಗಿ ಶುಕ್ರವಾರ ಮಾರ್ಕೆಟ್ ಮೂಮೆಂಟಮ್ ಕೊಡ್ತು. ಇವಾಗ ಮಾರ್ಕೆಟು 12,800 to 13,000 ರೇಂಜು, ಈ ರೇಂಜಲ್ಲಿ ಟ್ರೇಡ್ ಮಾಡೋ ಸಂಭಾವನೆ ಜಾಸ್ತಿ ಇದೆ. ಸೊ ಆದ್ದರಿಂದ ಮಾರ್ಕೆಟ್ ಮೂಮೆಂಟಮ್ ಹಾಗೆ ಇರುತ್ತೆ. 13,000 ಲೆವೆಲಲ್ಲಿ ಈ ಇದು ಮಂತ್ಲಿ ಆಪ್ಷನ್ ಆಗಿರುತ್ತೆ. ಆ ಮಂತ್ಲಿ ಆಪ್ಷನ್ನಲ್ಲಿ ಹೈಯೆಸ್ಟ್ ಓಪನ್ ಇಂಟ್ರೆಸ್ಟ್ ಏನಿದೆ ಅದು 13,000 ಕಾಲ್ಸಲ್ಲಿ ಹೈಯೆಸ್ಟ್ ಓಪನ್ ಇಂಟ್ರೆಸ್ಟ್ ಇದೆ. ಅಂದರೆ ಬೇರ್ಸು 13,000 ಮೇಲೆ ಹೋಗೋಕ್ಕೆ ಆದಷ್ಟು ಅವಾಯ್ಡ್ ಮಾಡ್ತಾರೆ, ಆದಷ್ಟು ಅಲ್ಲಿಂದ ಪ್ರೈಸಸ್ಸನ್ನು ಡೌನ್ಗೆ ಪುಷ್ ಮಾಡೋಕ್ಕೆ ಎಲ್ಲ ಪ್ರಯತ್ನವೂ ಪಡ್ತಾರೆ. ಆದ್ದರಿಂದ ನೀವು ಅದ್ರ ಪ್ರಕಾರ ಟ್ರೇಡ್ ಮಾಡಬೇಕಾಗತ್ತೆ, ಅದ್ರ ಪ್ರಕಾರ ನೀವು ಸ್ವಲ್ಪ ಹುಷಾರಾಗಿರಬೇಕಾಗತ್ತೆ. ಯಾಕಂದರೆ ನಾವು ಆಲ್ಮೋಸ್ಟ್ ಆ ಲೆವೆಲ್ ಹತ್ತತ್ರ ಬರ್ತಾ ಇದ್ದೀವಿ. ಇವಾಗಿನ ಫ್ಯೂಚರ್ ನಾವು ನೋಡೋದಾದರೆ ನಾವು ಶುರು ಮಾಡದೆ ಹೊಸ ಲೆವೆಲಲ್ಲಿ ಸ್ಟಾರ್ಟ್ ಮಾಡ್ತಾ ಇದ್ದೀವಿ. 12,950 13,000 ನಾವು ಶುರು ಮಾಡ್ಬೋದು ಮಾರ್ಕೆಟ್ ಮೂಮೆಂಟಮ್ಮನ್ನು. ಸೊ ಟ್ರೆಂಡ್ ತುಂಬ ಸ್ಟ್ರಾಂಗ್ ಆಗಿರುತ್ತೆ ಇಲ್ಲಿ ನೀವು. ಬಟ್ ಈ ಹೈಯರ್ ಲೆವೆಲಲ್ಲಿ ಬೈಯಿಂಗ್ ಮಾಡೋದ್ರಲ್ಲಿ ಯಾವುದೇ ರೀತಿಯ ಇದು ಟ್ರೇಡಿಂಗ್ ಆಪರ್ಚುನಿಟಿ ಅಲ್ಲ. ಯಾಕಂದರೆ ರಿಸ್ಕ್ ರಿವಾರ್ಡ್ ಫೇವರಬಲ್ ಇಲ್ಲ, ಇಲ್ಲಿಂದ ಪ್ರಾಫಿಟ್ ಬುಕ್ಕಿಂಗ್ ಬರೋ ಸಂಭಾವನೆ ತುಂಬಾ ಜಾಸ್ತಿ ಇರುತ್ತೆ. ಸೊ ಅದರಿಂದ ತುಂಬ ತುಂಬ ಕೇರ್ಫುಲ್ ಆಗಿರಬೇಕಾಗತ್ತೆ. ಅದೇ ನೀವು ಬ್ಯಾಂಕ್ ನಿಫ್ಟಿಲಲ್ಲಿ ನೋಡೋದಾದರೂ 30,000 ಲೆವೆಲ್ಲು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಇವಾಗ ಬ್ಯಾಂಕ್ ನಿಫ್ಟಿ ಕೂಡ ಪ್ರಾಬಬ್ಲಿ ತುಂಬ ಒಳ್ಳೆ ಶುರು ಮಾಡ್ಬೋದು. ಅದು ಕೂಡ 29,500 ರೇಂಜಲ್ಲಿ ಸ್ಟಾರ್ಟ್ ಆಗೋ ಚಾನ್ಸಸ್ ಇರುತ್ತೆ. ಸೊ ಆದ್ದರಿಂದ ಹೈಯರ್ ಲೆವೆಲಲ್ಲಿ ಸ್ಟಾರ್ಟ್ ಆದಾಗ ಸ್ವಲ್ಪ ಕೇರ್ಫುಲ್ ಆಗಿರಬೇಕಾಗತ್ತೆ. ಅಲ್ಲಿ ನಮಗೆ ಒಳ್ಳೆ ರೆಸಿಸ್ಟೆನ್ಸ್ ಕೂಡ ಲೆವೆಲ್ಸ್ ಇದೆ. ಸೊ ಅದರಿಂದ ಸ್ವಲ್ಪ ಕೇರ್ಫುಲ್ ಆಗಿರಬೇಕು. ಬಟ್ ಮಾರ್ಕೆಟ್ ಮೊಮೆಂಟಮ್ ತುಂಬ ಸ್ಟ್ರಾಂಗ್ ಆಗಿದೆ ಇಂಡಿಯನ್ ಮಾರ್ಕೆಟಲ್ಲಿ. ಇಂಡಿಯನ್ ಮಾರ್ಕೆಟ್ ತುಂಬ ಸ್ಟ್ರಾಂಗ್ ಮೊಮೆಂಟಮ್ ಅಲ್ಲಿದೆ. ಯು ಎಸ್ ಮಾರ್ಕೆಟಲ್ಲಿ ಸ್ವಲ್ಪ ಆ್ಯಕ್ಚುಲಿ ಸೈಡ್ ವೈಸ್ ಮೂಮೆಂಟ್ ಇದೆ, ಬಟ್ ಅದು ನೆಗೆಟಿವ್ ಆಗಿ ಡ್ರಿಫ್ಟ್ ಆಗ್ತಾ ಇದೆ. ಈಗ ಒಂದು ಇಂಪಾರ್ಟೆಂಟ್ ಲೆವೆಲ್ಸಲ್ಲಿ ನಾವು ಯು ಎಸ್ ಮಾರ್ಕೆಟ್ ಹೋಲ್ಡ್ ಆಗ್ತಾ ಇದೆ. ಇಲ್ಲಿಂದ ಮಾರ್ಕೆಟ್ ಇನ್ನೂ ಡೌನ್ ಬಂದರೆ ನೆಗೆಟಿವ್ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ, ಟ್ರೆಂಡ್ ರಿವರ್ಸಲ್ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಈ ವೀಕ್ ಏನಿದೆ, ಈ ವೀಕ್ ಪಾಸಿಟಿವ್ ಆಗಿ ನಾವು ಏನಾರು ಕ್ಲೋಸ್ ಆದರೆ ಮೊಮೆಂಟಮ್ ಇನ್ನೂ ಸ್ಟ್ರಾಂಗ್ ಆಗಿರ್ಬೋದು. ಅದೇ ಈ ವೀಕ್ ಏನಾರು ನೆಗೆಟಿವ್ ಕ್ಲೋಸಿಂಗ್ ಆಯಿತು ಅಂದರೆ ಯು ಎಸ್ ಮಾರ್ಕೆಟಲ್ಲಿ ಟ್ರೆಂಡ್ ರಿವರ್ಸಲ್ ಆಗೋ ಲಕ್ಷಣಗಳು ಕಾಣಿಸ್ತಾ ಇದೆ. ಆದ್ದರಿಂದ ಸ್ವಲ್ಪ ಕೇರ್ಫುಲ್ ಆಗಿರಬೇಕಾಗತ್ತೆ. ಇಂಡಿಯನ್ ಮಾರ್ಕೆಟ್ ಸಿನಾರಿಯೋದಲ್ಲಿ ನಾವು ನೋಡಬೇಕು ಅಂದರೆ ನಿಫ್ಟಿ ಆಲ್ ಟೈಮ್ ಹೈಸಲ್ಲಿದೆ. ಅಲ್ಲಿ ಯಾವುದೇ ರೀತಿಯ ನಿಫ್ಟಿ ಸೆನ್ಸೆಕ್ಸಲ್ಲಿ ಯಾವುದೇ ರೀತಿಯ ರೆಸಿಸ್ಟೆನ್ಸ್ ಇಲ್ಲ, ಮಾರ್ಕೆಟು ತುಂಬ ಸ್ಟ್ರಾಂಗಾಗಿ ಮೂವ್ ಆಗ್ಬೋದು. ಅದೇ ಬ್ಯಾಂಕ್ ನಿಫ್ಟಿಲಿ ರೆಸಿಸ್ಟೆನ್ಸ್ ಈಗಲೂ ಕೂಡ ಇದೆ. ಸೊ ಆದ್ದರಿಂದ ಬ್ಯಾಂಕ್ ನಿಫ್ಟಿ ಸ್ವಲ್ಪ ಮಾರ್ಕೆಟನ್ನು ಕೆಳಗೆ ತೊಗೊಂಬರೋ ಸಂಭಾವನೆ ಇರುತ್ತೆ. ನಾವು ಇವಾಗ ಯು ಎಸ್ ಮಾರ್ಕೆಟ್ ನಮಗೆ ಸಪೋರ್ಟ್ ಕೊಡಬೇಕಾಗತ್ತೆ. ಯು ಎಸ್ ಮಾರ್ಕೆಟ್ ಸಪೋರ್ಟ್ ಕೊಟ್ಟರೆ ನಾವು ಇನ್ನೂ ಮಾರ್ಕೆಟ್ ಮೊಮೆಂಟಮ್ಮನ್ನು ಕ್ಯಾಚ್ ಮಾಡ್ಬೋದು. ಬ್ಯಾಂಕ್ ನಿಫ್ಟಿ ಆಲ್ ಟೈಮ್ ಹೈಸ್ ಅನ್ನು ಕ್ರಾಸ್ ಮಾಡೋ ಎಲ್ಲ ಲಕ್ಷಣಗಳು ಕಾಣಿಸುತ್ತೆ. ಅದು ಆದರೆ ಇನ್ಫ್ಯಾಕ್ಟ್ ಅದು ಆಗಲಿಲ್ಲ ಅಂದರೆ ಮೊಮೆಂಟಮ್ ಇವಾಗ ಏನಾರು ಸೈಡ್ ವೇಸಿಂದ ನೆಗೆಟಿವ್ ಹೋಯಿತು ಅಂದರೆ ಇಲ್ಲಿಂದ ಟ್ರೆಂಡ್ ರಿವರ್ಸಲ್ ಆಗೋ ಸಂಭಾವನೆಯೂ ಜಾಸ್ತಿ ಇರುತ್ತೆ. ಸೊ ಆದ್ದರಿಂದ ನಾವು ಸ್ವಲ್ಪ ಕೇರ್ಫುಲ್ಲಾಗಿ ನೋಡಿಕೊಂಡು ಟ್ರೇಡ್ ಮಾಡಬೇಕಾಗತ್ತೆ. ಸೊ ಅದೇ ಯುರೋಪಿಯನ್ ಮಾರ್ಕೆಟ್ಸಲ್ಲೂ ಪಾಸಿಟಿವ್ ಆಗಿ ಆ್ಯಕ್ಚುಲಿ ಮೂಮೆಂಟಮ್ ಕೊಡ್ತಾ ಇದೆ. ಯುರೋಪಿಯನ್ ಮಾರ್ಕೆಟ್ಸು ಆಲ್ ಟೈಮ್ ಹೈಸ್ ಹತ್ತತ್ರ ಹೋಗೋ ಎಲ್ಲ ಸಂಭಾವನೆ ಕಾಣಿಸ್ತಾ ಇದೆ. ಸೊ ಹಂಗೆ ನೋಡಿದ್ರೆ ಮಾರ್ಕೆಟ್ ಮೂಮೆಂಟಮ್ ಇನ್ನೂ ಸ್ವಲ್ಪ ಸ್ಟ್ರಾಂಗ್ ಆಗೇ ಇದೆ.
ಬಟ್ ಈ ಲೆವೆಲ್ ಹೆಂಗಿದೆ ಅಂದರೆ ಇಲ್ಲಿ ನೀವು ಬೈ ಮಾಡಿದ್ರೆ ನಿಮಗೆ ಸ್ಟಾಪ್ ಲಾಸ್ ಏನಾದ್ರೂ ಚಿಕ್ಕ ಸ್ಟಾಪ್ ಲಾಸ್ ಇಟ್ಟರೆ ಅದು ಹಿಟ್ ಆಗುತ್ತೆ, ದೊಡ್ಡ ಸ್ಟಾಪ್ ಲಾಸ್ ಇಟ್ಟರೆ ಅದಕ್ಕೆ ತಕ್ಕಂಗೆ ರಿಸ್ಕ್ ರಿವಾರ್ಡ್ ಫೇವರಬಲ್ ಆಗಲ್ಲ. ಆದ್ದರಿಂದ ಈಗ ಸದ್ಯಕ್ಕೆ ಅಟ್ಲೀಸ್ಟ್ ಇನ್ನೊಂದು ಕೆಲವೊಂದು ದಿನಗಳು ನೀವು ಏನು ಟ್ರೇಡ್ ಮಾಡ್ದಲ್ಲೇ ಹೋದರೆ ಒಳ್ಳೆಯದಾಗತ್ತೆ. ಯಾಕಂದರೆ ಮಾರ್ಕೆಟ್ ಡೈರೆಕ್ಷನ್ ನಮಗೆ ಕ್ಲಿಯರ್ ಆಗಬೇಕು. ಈಗ ಮಾರ್ಕೆಟಲ್ಲಿ ಬುಲ್ಸ್ ಮತ್ತು ಬೇರ್ಸ್ ಮಧ್ಯದಲ್ಲಿ ತುಂಬಾ ಸ್ಟ್ರಾಂಗ್ ಫೈಟ್ ನಡೀತಾ ಇದೆ. ಅದು ಯಾವಾಗ ಬೇಕಾದರೂ ರಿವರ್ಸಲ್ ಬರೋ ಸಂಭಾವನೆ ಇದೆ. ಈ ಲೆವೆಲ್ಸ್ ಹಾಗಿದೆ, ಆದ್ದರಿಂದ ಮತ್ತು ತುಂಬ ತುಂಬ ಬೇಗ ತುಂಬ ಮೂಮೆಂಟ್ ಕೊಟ್ಟಿರಬೇಕಾದ್ರೆ ಪ್ರಾಫಿಟ್ ಬುಕ್ಕಿಂಗ್ ಬರಬೇಕು. ಪ್ರಾಫಿಟ್ ಬುಕ್ಕಿಂಗ್ ಬರಲಿಲ್ಲ ಅಂದರೆ ತುಂಬ ಸ್ಟ್ರಾಂಗ್ ಆಗಿ ಆ್ಯಕ್ಚುಲಿ ಪ್ರಾಫಿಟ್ ಬುಕ್ಕಿಂಗ್ ಬರುತ್ತೆ. ಸೊ ಆದ್ದರಿಂದ ಸ್ವಲ್ಪ ಕೇರ್ಫುಲ್ಲಾಗಿ ಇರಬೇಕಾಗತ್ತೆ. ನೀವು ನೋಡ್ಬೋದು ಫ್ಯೂಚರ್ಸಲ್ಲಿ ತುಂಬ ಸ್ಟ್ರಾಂಗ್ ಆಗಿ ಅಪ್ ಮೂಮೆಂಟ್ ಕೊಡ್ತಾ ಇದೆ. ಡೌ ಜೋನ್ಸ್ ಆಗಲಿ, S&P ಆಗಲಿ, ನ್ಯಾಸ್ಡ್ಯಾಕ್, ಪ್ರತಿಯೊಂದು ಪಾಸಿಟಿವ್ ಕಾಣಿಸ್ತಾ ಇದೆ. ಈವನ್ ಯುರೋಪಿಯನ್ ಮಾರ್ಕೆಟ್ಸಲ್ಲೂ ಪಾಸಿಟಿವ್ ಕಾಣಿಸ್ತಾ ಇದೆ. ಇದು ಥ್ಯಾಂಕ್ಸ್ ಗಿವಿಂಗ್ ವೀಕ್ ಅಂತ ಕರಿತೀವಿ. ಥ್ಯಾಂಕ್ಸ್ ಗಿವಿಂಗ್ US ಮಾರ್ಕೆಟಲ್ಲಿ ಜನ್ರಲಿ ಪಾಸಿಟಿವ್ ವೀಕ್ ಆಗಿರುತ್ತೆ. ಬಟ್ ಅದು ನೋಡಬೇಕಾಗತ್ತೆ, ಅದು ಪಾಸಿಟಿವ್ ಕ್ಲೋಸಿಂಗ್ ಈ ವೀಕ್ ಆಯಿತು ಅಂದರೆ ಪ್ರಾಬಬ್ಲಿ US ಮಾರ್ಕೆಟಲ್ಲಿ ಇವಾಗ ಏನು ನೆಗೆಟಿವ್ ಬಂದಿತ್ತು, ಸ್ವಲ್ಪ ಕರೆಕ್ಷನ್ ಬಂದಿತ್ತು, ಅಲ್ಲಿಂದ ಆ್ಯಕ್ಚುಲಿ ನೆಗೆಟಿವಿಟಿನೆಲ್ಲ ಕ್ಲೋಸ್ ಮಾಡಿಕೊಂಡು ಮತ್ತೆ ಪಾಸಿಟಿವ್ ಮೂಮೆಂಟಮ್ ಕೊಡ್ತಾ ಹೋಗುತ್ತೆ. US ಮಾರ್ಕೆಟಲ್ಲಿ ನಾವು ಒಂದು ನೋಡಬೇಕು ಅಂದರೆ ಆವಾಗವಾಗ ಕರೆಕ್ಷನ್ ಬರ್ತಾ ಇದೆ, ಆ ಕರೆಕ್ಷನ್ ಬಂದ ಮೇಲೆ ಅಪ್ವರ್ಡ್ ಮೊಮೆಂಟಮ್ ಹೋಗ್ತಾ ಇದೆ. ಅದೇ ಇಂಡಿಯನ್ ಮಾರ್ಕೆಟ್ ಸಿನಾರಿಯಲ್ಲಿ ಹಂಗಾಗ್ತಾ ಇಲ್ಲ, ನಮಗೆ ಕರೆಕ್ಷನ್ನೇ ಬರ್ತಾ ಇಲ್ಲ. ಬರ್ತಾ ಇರೋದು ಹಾರ್ಡ್ಲಿ 50 ಪಾಯಿಂಟ್ 100 ಪಾಯಿಂಟ್ ಕರೆಕ್ಷನ್ ಬರ್ತಾ ಇದೆ. ನಮ್ಮದ್ರಲ್ಲಿ ತುಂಬ ಶ್ಯಾಲೋ ಕರೆಕ್ಷನ್ಸ್ ಇದೆ. US ಮಾರ್ಕೆಟಲ್ಲಿ ಅಟ್ಲೀಸ್ಟ್ ಸ್ವಲ್ಪ ಮಟ್ಟಿಗಾದರೂ ಅಟ್ಲೀಸ್ಟ್ ಒಂದು 2-3% ಆದರೂ ಕರೆಕ್ಷನ್ ಬರ್ತಾ ಇದೆ. ಇಂಡಿಯನ್ ಮಾರ್ಕೆಟಲ್ಲಿ ಬರೀ ಇಂಟ್ರಾಡೇಯಲ್ಲಿ ಕರೆಕ್ಷನ್ ಬರುತ್ತೆ, ಮತ್ತೆ ಆ್ಯಕ್ಚುಲಿ ಪಾಸಿಟಿವ್ ಆಗಿ ಕ್ಲೋಸ್ ಆಗ್ತಾ ಇದೆ. ಸೊ ನಮಗೆ ಯಾವುದೇ ರೀತಿಯ ಸ್ಟ್ರಾಂಗ್ ಕರೆಕ್ಷನ್ ಬಂದಿಲ್ಲ, ಆದ್ದರಿಂದ ಮೊಮೆಂಟಮ್ ಇಂಟ್ಯಾಕ್ಟ್ ಆಗಿದೆ. ಬಟ್ ಕರೆಕ್ಷನ್ ಯಾವಾಗ ಬೇಕಾದರೂ ಬರ್ಬೋದು. ಯಾವಾಗ ಕನ್ಸಿಸ್ಟೆಂಟಾಗಿ ಪ್ರಾಫಿಟ್ ಬಂದು ಈಗ ಬೈಯಿಂಗ್ ಸೆಲ್ಲಿಂಗ್ ಎರಡೂ ನಡೀತಾ ಹೋದರೆ ಮಾರ್ಕೆಟ್ ಮೊಮೆಂಟಮ್ ತುಂಬ ಸ್ಟ್ರಾಂಗ್ ಆಗಿರುತ್ತೆ. ಬಟ್ ಇವಾಗ ಕಂಟಿನ್ಯೂಸ್ ಆಗಿ ಅಪ್ ಮೂಮೆಂಟ್ ಕೊಟ್ಟಾಗ ಪ್ರಾಫಿಟ್ ಬುಕ್ಕಿಂಗ್ ಬಂದರೂ ತುಂಬ ಸ್ಟ್ರಾಂಗ್ ಪ್ರಾಫಿಟ್ ಬುಕ್ಕಿಂಗ್ ಬಂದ್ಬಿಡುತ್ತೆ. ಅದರಿಂದ ಸ್ವಲ್ಪ ಕೇರ್ಫುಲ್ ಆಗಿರೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಬಟ್ ಈಗ ನೋಡಿ ಹೇಗೆ ಮಾರ್ಕೆಟ್ ಮೊಮೆಂಟಮ್ ಪಾಸಿಟಿವ್ ಇದೆ. ಸೊ ಇಲ್ಲಿ ಸೆಲ್ಲಿಂಗ್ ಮಾಡೋ ಅಂತ ಸಜೆಷನ್ ಕೊಡೋದ್ರಲ್ಲಿ ಅರ್ಥ ಇಲ್ಲ, ಯಾಕಂದರೆ ಸೆಲ್ಲಿಂಗ್ ವರ್ಕ್ ಆಗ್ತಾ ಇಲ್ಲ. ನೀವು ಶಾರ್ಟ್ ಮಾಡಿದ್ರೆ ಅದು ಇಮಿಡಿಯೇಟಾಗಿ ಪ್ರಾಫಿಟ್ ಬುಕ್ ಮಾಡಿಕೊಂಡ್ರೆ ಪ್ರಾಫಿಟಲ್ಲಿರ್ತೀರ, ಇಲ್ಲಾಂದರೆ ಅದು ಮತ್ತೆ ಲಾಸಾಗಿ ಕನ್ವರ್ಟ್ ಆಗ್ತಾ ಇದೆ. ಸೊ ಅದರಿಂದ ನೀವು ಮಾಡೋದಾದರೆ ಶಾರ್ಟಿಂಗು ಹೈಯರ್ ಲೆವೆಲ್ಸಲ್ಲಿ ಮಾಡಿ ಇಮಿಡಿಯೇಟಾಗಿ ಪ್ರಾಫಿಟ್ ಬುಕ್ ಮಾಡಿ ಹೊರಗೆ ಬರಬೇಕಾಗತ್ತೆ. ಅದೇ ನೀವು ಬೈಯಿಂಗ್ ಮಾಡೋದಾದರೆ ಡಿಪ್ಸಲ್ಲಿ ಬೈ ಮಾಡಿ, ಎಲ್ಲಂದ್ರಲ್ಲಿ ಬೈ ಮಾಡೋಕ್ಕೆ ಹೋಗಬೇಡಿ. ಯಾಕಂದರೆ ನೀವು ತುಂಬ ಮಧ್ಯದಲ್ಲಿ ಸಿಕ್ಕಾಕೊಂತೀವಿ. ಇಲ್ಲಿ 13,000 ಲೆವೆಲಲ್ಲಿ ಪ್ರಾಫಿಟ್ ಬುಕ್ಕಿಂಗ್ ಡೆಫಿನೆಟಾಗಿ ಬಂದೇ ಬರುತ್ತೆ. ಅಟ್ಲೀಸ್ಟ್ 100-200 ಪಾಯಿಂಟ್ಸ್ ಕರೆಕ್ಷನ್ ಕೊಟ್ಟೇ ಕೊಡುತ್ತೆ. ಆ ಕರೆಕ್ಷನ್ ಕೊಟ್ಟಾದಮೇಲೆ ಮತ್ತೆ ಏನಾದರೂ ಮಾರ್ಕೆಟ್ ಹಾಗೆ ಸ್ಟ್ರಾಂಗ್ ಮೊಮೆಂಟಮ್ ಕಂಟಿನ್ಯೂ ಮಾಡ್ತು ಅಂದರೆ ಈ 13,000 ಲೆವೆಲನ್ನು ಬ್ರೇಕ್ ಮಾಡ್ಬೋದು, ಅದರಿಂದ ಆಚೆನೂ ಹೋಗೋ ಸಂಭಾವನೆ ಇರುತ್ತೆ. ಸೊ ಹಾಗೇನಾದ್ರು ಆಯಿತು ಅಂದರೆ ಮಾರ್ಕೆಟ್ ತುಂಬಾ ಸ್ಟ್ರೆಂತ್ ತೊಗೊಳುತ್ತೆ. ಸೊ ಮಾರ್ಕೆಟ್ ಎಕ್ಸ್ಟ್ರೀಮ್ಲಿ ಎಕ್ಸ್ಟ್ರೀಮ್ಲಿ ಬುಲಿಶ್ ಆಗಿರುತ್ತೆ. ಈ ಎಕ್ಸ್ಟ್ರೀಮ್ಲಿ ಬುಲಿಶ್ ಮಾರ್ಕೆಟ್ ಸಿನಾರಿಯೋ ಅಲ್ಲಿ ನೀವು ಯಾವುದೇ ರೀತಿಯ ಸ್ಟಾಕ್ ಸ್ಪೆಸಿಫಿಕ್ಕಾಗಿ ಆಪರ್ಚುನಿಟಿ ಸಿಗ್ಬೋದು. ಆ ಆಪರ್ಚುನಿಟೀಸನ್ನು ನೀವು ತಗೊಂಡು ಅದ್ರ ಪ್ರಕಾರ ನೀವು ಟ್ರೇಡ್ ಮಾಡಬೇಕಾಗತ್ತೆ. ನಾನು ಈಗ ನಿಮಗೆ ಯಾವುದೇ ರೀತಿಯ ಸಜೆಷನ್ ಕೊಡದಲೇ ಇರೋದಕ್ಕೆ ಇದೇ ಕಾರಣ ಆಗುತ್ತೆ. ಯಾಕಂದರೆ ಚಿಕ್ಕ ಸ್ಟಾಪ್ ಲಾಸ್ಗಳು ನಾವೇನು ತೊಗೊತೀವಿ ಅದೆಲ್ಲ ಹಿಟ್ ಆಗೋ ಸಂಭಾವನೆ ಜಾಸ್ತಿ ಇರುತ್ತೆ. ಅದೇ ಸ್ಟ್ರಾಂಗರ್ ಲಾಂಗರ್ ಸ್ಟಾಪ್ ಲಾಸ್ ಇಟ್ಟರೆ ನಿಮಗೆ ರಿಸ್ಕ್ ರಿವಾರ್ಡ್ ಫೇವರಬಲ್ ಆಗಲ್ಲ. ಸೆಲ್ಲಿಂಗ್ ಮಾಡೋಕ್ಕೆ ನಾನು ಸಜೆಷನ್ ಕೊಟ್ಟರೆ ಅದು ಇಮಿಡಿಯೇಟಾಗಿ ಬುಕ್ ಮಾಡಬೇಕಾಗತ್ತೆ ಇಂಟ್ರಾಡೇಯಲ್ಲಿ. ಸೊ ಅದು ಯಾವುದು ವರ್ಕ್ ಆಗ್ದಲೇ ಇರೋ ಕಾರಣದಿಂದನೇ ಈಗ ಸದ್ಯದಲ್ಲಿ ಏನು ಟ್ರೇಡ್ ಮಾಡ್ದಲೇ ಇದ್ರೆ ಒಳ್ಳೆಯದು ಅಂತ ನಾನು ಯಾವುದೇ ರೀತಿಯ ಕಾಲ್ ಕೊಡ್ತಾ ಇಲ್ಲ. ಸ್ನೇಹಿತರೆ, ನಿಮಗೆ ಪ್ರೊಫೆಷ್ನಲ್ ಟ್ರೇಡಿಂಗ್ ಆಗಿ ನೀವು ಟ್ರೇಡರ್ಸ್ ಆಗಬೇಕು ಅಂದರೆ ನನ್ನದೊಂದು ಪ್ರೋಗ್ರಾಮ್ ಇದೆ. ಇವತ್ತಿಂದ 5 ದಿವಸ ನಾನು ಈ ಪ್ರೋಗ್ರಾಮ್ ಕಂಡಕ್ಟ್ ಮಾಡ್ತಾ ಇದ್ದೀನಿ. ದಿನ 6 ಗಂಟೆಯಿಂದ 7 ಗಂಟೆ ಸಾಯಂಕಾಲ ನಿನ್ನ ಪ್ರೋಗ್ರಾಮ್ ನಡೆಯುತ್ತೆ.
ಲೈವ್ ಟ್ರೈನಿಂಗ್ ಇರುತ್ತೆ. ಇದರಲ್ಲಿ ನಾಲ್ಕನೇ ದಿವಸ ನಾನು ಲೈವ್ ಮಾರ್ಕೆಟಲ್ಲೂ ನಿಮಗೆ ಹೇಗೆ ಟ್ರೇಡ್ ಮಾಡ್ಬೋದು, ಏನು ಮಾಡ್ಬೋದು ಅನ್ನೋದ್ರ ಬಗ್ಗೆ ಮಾಹಿತಿ ಕೊಡ್ತೀನಿ. ಇದು ಕೇವಲ 499 ರೂಪಾಯಿಗೆ ನಾನು ಈ ಟ್ರೈನಿಂಗ್ ಮಾಡ್ತಾ ಇದ್ದೀನಿ. ನೀವು ಇದನ್ನು ಜಾಯಿನ್ ಮಾಡಬೇಕು ಅಂದರೆ ನನ್ನ ಟೆಲಿಗ್ರಾಮ್ ಚಾನಲಲ್ಲಿ ನಿಮಗೆ ಸಂಪೂರ್ಣ ಮಾಹಿತಿ ಸಿಗುತ್ತೆ. ನೀವು ಕ್ರೇಜಿ ಮನಿ ಶ್ರೀ ಟೆಲಿಗ್ರಾಮ್ ಚಾನಲನ್ನು ಜಾಯಿನ್ ಮಾಡಿ. ನನ್ನ ಯೂಟ್ಯೂಬ್ ಚಾನಲ್ ಇನ್ನೂ ಜಾಯಿನ್ ಆಗಿಲ್ಲ ಅಂದರೆ ಈ ವಿಡಿಯೋನ ಲೈಕ್ ಮಾಡಿ, ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಬಟನನ್ನು ಹಿಟ್ ಮಾಡಿ. ಧನ್ಯವಾದಗಳು ಸ್ನೇಹಿತರೆ. ನಿಮ್ಮ ದಿನ ಶುಭವಾಗಲಿ, ಲಾಭದಾಯಕವಾಗಲಿ ಅಂತ ಹಾರೈಸ್ತೀನಿ.